ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತಾ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಫಿಟ್ ಬಾಸ್ ಅನ್ನೋದು ಕೇವಲ ವೆಯ್ಟ್ ಲಾಸ್ ಜರ್ನಿ ಆಗಿರಲಿಲ್ಲ, ಬದಲಿಗೆ ಲೈಫ್ ಚೇಂಜಿಂಗ್ ಜರ್ನಿ ಆಗಿತ್ತು. ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನು ನಮ್ಮ ಫಿಟ್ ಬಾಸ್ ಕಂಟೆಸ್ಟೆಂಟ್ಸ್ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದನ್ನು ಮುಂದಕ್ಕೂ ಕೂಡ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಈಗ ಅವರು ನಾರ್ಮಲ್ ಲೈಫ್ಗೆ ವಾಪಸ್ ಆಗಿರೋದ್ರಿಂದ ಅವರಲ್ಲಿ ಮತ್ತೇನು ಬದಲಾವಣೆಗಳಾಗಿದೆ, ಯಾವೆಲ್ಲ ಚೇಂಜಸ್ನ ಅವರು ಇನ್ನೂ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡೋಣ, ಬನ್ನಿ. ಹಾಯ್, ನನ್ನ ಹೆಸರು ಸೌಮ್ಯ ಅಂತ. ನಾನು ಪ್ಲಸ್ ಸೈಜ್ ಮಾಡೆಲ್. ನಾನು ಈಗ ರೈಟ್ ನೌ ಒಂದು ಬ್ರ್ಯಾಂಡಿಗೆ ವರ್ಕ್ ಮಾಡ್ತಾ ಇದ್ದೀನಿ ಫಿಟ್ ಸೆಷನಲ್ಲಿ. ಸೊ ನನಗೆ ಮದುವೆ ಆಗಿದೆ, 13 ಇಯರ್ಸ್ ಆಗಿದೆ ಮದುವೆ ಆಗಿ. ನನ್ನ ಹಸ್ಬೆಂಡ್ ಭಾನುಪ್ರಕಾಶ್, ನನ್ನಿಬ್ಬರು ಮಕ್ಕಳು ಕಶ್ವಿ ಮತ್ತು ಸಾಹಿತ್ಯ. ನಾನು ಬೆಳೆದಿದ್ದೆಲ್ಲ ಬಂದು ಆರ್ಫಿನೇಜಲ್ಲಿ, SOS ಚಿಲ್ಡ್ರನ್ಸ್ ವಿಲೇಜ್ ಅಂತ. ಅಲ್ಲಿಂದ ಬೆಳೆದು ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋದೆ. ಚಿಕ್ಕಮಗಳೂರಲ್ಲಿ ನನ್ನ ಸ್ಕೂಲ್ ಲೈಫ್ ಆಯಿತು, ಅಲ್ಲಿಂದ ನನ್ನ ಕಾಲೇಜ್ ಲೈಫ್ ಅಂದು ಆಲ್ವಾಸ್ ಮ್ಯಾಂಗ್ಳೂರ್ ಮೂಡುಬಿದ್ರೆಯಲ್ಲಿ. ಸೊ ನಾನೊಂದು ಪ್ರೊಫೆಷ್ನಲ್ ಡ್ಯಾನ್ಸ್ ಟ್ರೈನರಾಗಿ ವರ್ಕ್ ಮಾಡ್ತಿದ್ದೆ. ಅವ್ರ ಜೊತೆ ಮೀಟಿಂಗ್ ಕೆರಿಯರ್ ನನಗೆ ಹಿಂಗೆ ಬೆಳ್ಕೊಂಡು. ಸೊ ಲೈಫ್ ಕಂಪ್ಲೀಟ್ಲಿ ಫಾರ್ 13 ಇಯರ್ಸ್ ಫುಲ್ ಹ್ಯಾಪಿಯಾಗಿದ್ದೀರಿ. ಅಪ್ ಆ್ಯಂಡ್ ಡೌನ್ಸ್ ತುಂಬಾ ಫೇಸ್ ಮಾಡಿದ್ರಿ, ಸ್ಟ್ರಗಲಿಂಗ್ ಲೈಫು. ಸೊ ನಾವಿಬ್ಬರು ಒಂದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ವೈಂಡ್ ಮಾಡ್ಕೊತಿದ್ರಿ ನಮ್ಮ ಲೈಫ್ನ. ನನಗೆ ಕಾಲ್ ಬಂತು ಫಿಟ್ ಬಾಲ್ ಶೋಗೆ, ಈ ಥರ ಪಾರ್ಟಿಸಿಪೇಟ್ ಮಾಡ್ತೀರಾ, ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಸುಮಾರು ಶೋನೂ ಮಾಡಿದ್ದೀನಿ, ಫಿಸಿಕಲ್ ಆಗಿರ್ಬೋದು, ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಆಗಿರ್ಬೇಕು. ಇದು ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತು, ಬಿಕಾಸ್ ಒಂದು ಚಾಲೆಂಜ್ ಆಗಿ ಒನ್ ಟು ಟೇಕ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ನನ್ನ ತುಂಬಾ ಇಷ್ಟ ಆಗಿದೆ, ಬಿಕಾಸ್ ಈ ಥರ ಯಾವತ್ತೂ ನನಗೊಂದು ಶೋ ಆಗಿರಲಿ ಏನೇ ಆಗಿರಲಿ, ಬಿಕಾಸ್ ನಮ್ಮಲ್ಲಿ ನಮಗೆ ಒಂದು ಚಾಲೆಂಜ್ ಇದು. ಕಮ್ ಬ್ಯಾಕ್ ಒಂಥರ ಹಿಂಗೆ ಅಂದರೆ ಈ ಚುಟುಕಿ ಹೊಡೆದು ಹೇಳ್ತಾರಲ್ಲ, ಐ ಜಸ್ಟ್ ನೀಡ್ ಟು ಕಮ್ ಬ್ಯಾಕ್ ಮೈ ಸೆಲ್ಫ್. ನಾನು ಅವ್ರಿಗೇನು ಅನ್ನೋದು ಎಲ್ಲರಿಗೂ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಓಕೆ, ನಾನು ರೆಡಿ ಟೇಕ್ ಪಾರ್ಟ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ಒಂದು ಸತಿ ಆ ಶೇಮ್ ಅನ್ನೋ ಒಂದು ಫೀಲ್ ಆಯಿತು, ಬಿಕಾಸ್ ಒಂದು ಆಡಿಷನ್ಗೆ ಹೋಗಿದ್ದೀನಿ. ಬೀಯಿಂಗ್ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿ ನಾನು ಹಿಂಗೆ, ಬಿಕಾಸ್ ಎಲ್ಲರಿಗೂ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ, ಓ ಇವ್ರ ದಪ್ಪ ಇದ್ದಾರೆ ಡ್ಯಾನ್ಸ್ ಮಾಡ್ತಾರ, ಬರೀ ಒಂದು ಡ್ಯಾನ್ಸ್ ಏನೋದೆಲ್ಲ, ಆ್ಯಕ್ಟಿಂಗ್ಗೆ ಹೋದ್ರೆ ಓ ಮೇಡಮ್ ಕ್ಯಾಮ್ರಾಗೆ ತುಂಬ ದಪ್ಪ, ಇನ್ನೂ ಹೆವಿ ದಪ್ಪ ಕಾಣಿಸ್ತೀರಾ. ಸೊ ಸುಮಾರು ಸೀರಿಯಲ್ ಆಗಿರ್ಬೋದು, ಒಂದು ಆಡಿಷನ್ಗಾಗಿರ್ಬೋದು, ತುಂಬ ಸತಿ ರಿಜೆಕ್ಟ್ ಮಾಡಿದ್ದಾರೆ ನನ್ನ. ಎಷ್ಟು ಫಿಟ್ ಆಗಬೇಕು ಅಂತ ಪ್ಲಾನ್ ಇದೆ, ಸೊ ಅದನ್ನು ಮುಗಿಸೋವರೆಗೂ ಅವ್ರು ಈ ಡೆಡಿಕೇಶನ್ ಹಾಗೆ ಇಟ್ಕೊಂಡಿರ್ತಾರೆ ಅನ್ನೋದು ನಮಗೂ ಒಂದು ಐಡಿಯಾ ಇದೆ. ದಪ್ಪ ಇದ್ದವರು ಮಾಡ್ತಾರೆ, ನಾನು ಮಾಡ್ತೀನಿ ನಾನು, ಬಿಕಾಸ್ ಅವಕಾಶ ಇಲ್ದಂಗೆ ನಾವು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ. ಸೊ ಆ ಅವಕಾಶನ ನನಗೆ ಇದೊಂಥರ ಈ ವೇದಲ್ಲಿ ಒಂದು ಸಿಕ್ಕಿದೆ. ಸೊ ಇದನ್ನ ನನಗೇನು ಇದನ್ನಲ್ಲಿ ನಾನು ಏನು ಮಾಡಬೇಕು, ಸ್ಟ್ರಗಲ್ ಮಾಡಿ ವೆಯ್ಟ್ ಲಾಸ್ ಮಾಡಿ ಅಜಿಗೆ ಐ ಬಿ ಕಮಿಂಗ್ ಬ್ಯಾಕ್ ಟು ದ ಶೋ. ನಂಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತಂದರೆ, ನಾನು ಸಣ್ಣ ಆಗಿ ನಾನು ವೆಯ್ಟ್ ಲಾಸ್ ಆಗಿ ನನಗಿರೋದು ಒಂದೇ ಒಂದು ಆಸೆ ಏನು ಅಂತಂದರೆ, ಚರ್ಚಲ್ಲಿ ನನಗೊಂದು ನಾನು ಕಂಪ್ಲೀಟ್ಲಿ ಗೌನು, ಅವ್ರು ಬಂದು ಕಂಪ್ಲೀಟ್ಲಿ ಸೂಟ್ ಹಾಕ್ಕೊಂಡು ನನಗೆ ರಿಂಗ್ ವೇರ್ ಮಾಡಿ ನೀಲ್ ಡೌನ್ ಮಾಡಿಬಿಟ್ಟು. ಸೊ ಈ ಥರ ನನಗೊಂದು ದೊಡ್ಡ ಆಸೆ ಇದೆ, ಬಿಕಾಸ್ 13 ಇಯರ್ಸ್ ಆಫ್ ಈ ಆಸೆ ಇಟ್ಕೊಂಡಿರೋದು ನಾನು. ಸೊ ಈ ಆಸೆ ಅವ್ರು ಫುಲ್ಫಿಲ್ ಮಾಡ್ತಾರೆ, ಬಟ್ ಆ ಫುಲ್ಫಿಲ್ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡಬೇಕು. ಸೊ ಈ ಸಪೋರ್ಟು ಮಾಡೋದಕ್ಕೇ ನಾನು ಈ ಶೋಗೆ ಬರ್ತಾ ಇರೋದು, ಬಿಕಾಸ್ ನಾನು ಇಲ್ಲಿ ತನಕ ನನಗೊಂದು ಕಾನ್ಫಿಡೆಂಟ್ ಲೆವೆಲ್ ಇದೆ, ಇನ್ನೂ ನನಗೆ ಕಾನ್ಫಿಡೆಂಟ್ ಲೆವೆಲ್ ಇದೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ಮಾಡೆಲ್, ಡಾನ್ಸರ್ ಹಾಗೂ ನಮ್ಮ ಫಿಟ್ ಬಾಸ್ನ ವಿನ್ನರ್ ಆಗಿರುವ ಸೌಮ್ಯ ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸೌಮ್ಯ, ಹೇಗಿದ್ದೀರಾ? ನಾ ಸೂಪರ್. ಹೌದಾ? ಹೇಗಾಗಿದೆ ನಿಮ್ಮ ಲೈಫಲ್ಲಿ, ಯಾವ ರೀತಿ ಟರ್ನ್ ಆ್ಯಂಡ್ ಚೇಂಜಸ್ ಬದಲಾವಣೆಗಳು ತಂದ್ಕೊಂಡಿದ್ದೀರಾ ಫಿಟ್ ಬಾಸ್ ಜರ್ನಿ ಆದಮೇಲೂ? ಮತ್ತೆ ಫಿಟ್ ಬಾಸ್ಗೂ ಮುಂಚೆ ಒಂದಷ್ಟು ಡಿಫ್ರೆನ್ಸ್ ಇತ್ತು, ಸೊ ಆ ಡಿಫ್ರೆನ್ಸಸ್ ಬಗ್ಗೆನೂ ಹೇಳಿ. ಚೇಂಜ್ ಅಂತಂದರೆ ಫಸ್ಟು ತುಂಬ ನೀಡಲ್ ಗೆದ್ದಿರ್ತಾ ಇದೆ, ನೀವು ನಂಬಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀರಾ ನೋಸ್ ಪಿಯೋ ಫಸ್ಟ್ ಹೋಗಿದ ತಕ್ಷಣ ಯಾಕೋ ಮುಖದಲ್ಲಿ ಏನೋ ಡಿಫ್ರೆಂಟ್ ಆಗಿದೆ, ಫುಲ್ ಫೇಸ್ ಎಲ್ಲ ಸಣ್ಣ,
ಸೊ ನಾನು ಆಕೆ ಅಟ್ಲೀಸ್ಟ್ ಇಲ್ಲಿಂದನೇ ನಾನು ಕೊಡೋಣ ಚೇಂಜಸ್ಸು, ನನ್ನ ಹಬ್ಬಿಗೂ ತುಂಬ ಇಷ್ಟ ನೋಸ್ ಪಿಯರಿಂಗ್. ಸೊ ಆಯಿತು, ಫಸ್ಟ್ ಹೋಗ್ಬಿಟ್ಟು ಫಸ್ಟ್ ನೋಸ್ ಪಿಯರಿಂಗ್ ಮಾಡಿಸ್ಕೊಂಡೆ. ನಿಜವಾಗ್ಲೂ ನಾರ್ಮಲ್ ಗನ್ ಶಾಟ್ ಅಲ್ಲ, ಹಳೆ ಕಾಲದಲ್ಲಿ ಚುಚ್ತಾ ಇದರಲ್ಲಿ ಅದ್ರಲ್ಲಿ ಚುಚ್ಕೊಂಡಿದ್ದು. ಅವರು ಶಾಕು ನಾನು ಚುಚ್ಚಿಸ್ಕೊಂಡಿರೋದು ನೋಡ್ಬಿಟ್ಟು. ಬಿಕಾಸ್ ನಮಗಿದ್ದು ಈ ಬರೀ ನೀಡಲ್ ಅಂತಲೇ ಇದೆ ಅಲ್ಲ, ಅಲ್ಲಿ ನಮ್ಗೆ ಆಕ್ಯುಪಂಚರ್ ಮಾಡ್ತಾಯಿದ್ರು. ಆ ನೀಡಲ್ಲು ಎಷ್ಟು ಒಳ್ಳೆಯದು ಅಂತಂದರೆ, ಸೀರಿಯಸ್ಲಿ ಹೊರಗಡೆ ಇಲ್ಲಿ ಎಲ್ಲರ ಇದೆಯಾ ಅಂತ ಎಷ್ಟು ಸರ್ಚ್ ಮಾಡ್ತಾಯಿದ್ದೀನಿ. ಔಟ್ ಆಫ್ ಕರ್ನಾಟಕ ಸಿಗ್ತಾ ಇದೆ ಹೊರತು ನನಗೆ ಇನ್ ಬ್ಯಾಂಗ್ಳೂರಲ್ಲಿ ನಂಗೆ ಎಲ್ಲೂ ಸಿಗ್ತಾ ಇಲ್ಲ ಆಕ್ಯುಪಂಚರ್ದು. ಬೇರೆ ಅದೊಂದೇ ಇಲ್ಲ, ಎಲ್ಲ ಥರ ರೀತಿದೂ ಅಲ್ಲಿಂದ ಬಂದು ನಮ್ಮದು ಫುಡ್ ಬ್ಯಾಲೆನ್ಸಿಂಗ್ ಇರ್ಬೋದು ತುಂಬ ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ. ಅಲ್ಲ, ಎಲ್ಲರೂ ನನ್ನ ಫುಡ್ಡಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ, ನನ್ನ ಡಯಟ್ ಚೇಂಜ್ ಆಗಿದೆ, ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ, ಇವರು ಹೋದ ತಕ್ಷಣ ನೋಸ್ ಪಿಯರ್ಸ್ ಮಾಡಿಸ್ಕೊಂಡಿದ್ದಾರಂತೆ. ಬಿಕಾಸ್ ಧೈರ್ಯ, ಯಾಕೆಂದರೆ ನೀಡಲ್ಗೆ ಅಷ್ಟು ಹೆದರ್ತಿದ್ದವಳು. ಯಾಕೆಂದರೆ ನಾನು ಎಲ್ಲ ಥರದ್ದು ನಾನು ಬ್ಯಾಲೆನ್ಸ್ ಮಾಡ್ಕೊಂಡೇ ಬಂದಿದ್ದೀನಿ. ಬಿಕಾಸ್ ಬೀಯಿಂಗ್ ಇನ್ ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತಂತಂದರೆ ನಾನು ಎಲ್ಲದರಲ್ಲೂ ಫೇಸ್ ಮಾಡೇ ಮಾಡಿದ್ದೀನಿ. ಒಂದು ಇದು ನಾರ್ಮಲಿ, ಯಾಕಂದರೆ ನನ್ನ ಗಂಡ ಬಿಡಲ್ಲ, ಬಿಕಾಸ್ ಅವ್ರು ಆಲ್ಮೋಸ್ಟ್ ಶೆಫ್. ಯಾರ್ದೋ ಒಂದು ಬಾಯಲ್ಲಿ ಹೋಗ್ತಾಯಿದೆ ಸ್ವೀಟು ಅನ್ನೋದು ಅವ್ರು ಅಲ್ಲೇ ಕಣ್ಣು ಹಿಡಿದಿರ್ತಾರೆ. ಸೊ ಕಟ್ನೀಟ್ ಇದೆ ಮನೇಲಿ ನಂಗೆ ಆಲ್ರೆಡಿ. ಇದು ಬಿಫೋರು ಶೋಗೆ ಬರೋದಕ್ಕೂ ನಾನು ಆಲ್ರೆಡಿ ಬ್ಯಾಲೆನ್ಸಿಂಗಲ್ಲಿದ್ದೆ, ಆಫ್ಟರ್ ಶೋನು ನಾನು ಬ್ಯಾಲೆನ್ಸಿಂಗಲ್ಲಿದ್ದೀನಿ. ಚೇಂಜ್ ಆಗಿದ್ದು ಇದು ಒಂದೇ ನನಗೆ ಒಂದು ಧೈರ್ಯ ತೊಗೊಂಡಿದ್ದೀನಿ. ಹೌದು, ಈಗ ನಾವು ನೋಡಿದ್ದೀವಿ ನೀವು ಫಿಟ್ ಬಾಸ್ ಮನೇಲಿದ್ದಾಗ ತುಂಬ ಡೆಡಿಕೇಟೆಡ್ ಆಗಿದ್ರಿ, ಯಾವುದೂ ಒಂದು ಎಕ್ಸ್ಕ್ಯೂಸ್ ಕೊಡದೆ ಎಲ್ಲ ಒಂದು ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಆಗ್ತಾ ಇದ್ರಿ. ಟ್ರೀಟ್ಮೆಂಟ್ಗಳಿರ್ಬಹುದು, ಮತ್ತು ಅದಲ್ಲದೆ ಕೂಡ ನೀವು ಸೀಕ್ರೆಟ್ ಆಗಿ ಬೇರೆ ಎಕ್ಸಸೈಸ್ ಮಾಡೋದು, ವಾಕ್ ಮಾಡೋದು, ಅದೆಲ್ಲ ಮಾಡಿರೋದು ನಮ್ಮ ಕಂಟೆಸ್ಟೆಂಟ್ಸ್ ಹೇಳಿದ್ದಾರೆ. ಸೊ ಅದೇ ಒಂದು ಪೇಜ್ನ ಇವಾಗಲೂ ಕೂಡ ಫಾಲೋ ಮಾಡ್ತಾ ಇದ್ದೀರಾ? ಎಷ್ಟು ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವು ಆ್ಯಕ್ಚುಲಿ ಇಲ್ಲಿಂದ ಹೋಗ್ಮೇಲೆ ನಂಗೆ ಸ್ವಲ್ಪ ಜಾಂಡೀಸ್ ಆಗಿತ್ತು. ಸೊ ಜಾಂಡೀಸಲ್ಲಿ ಇದ್ರೂ ನಾನು ಬಿಡ್ತಾ ಇದ್ದಿಲ್ಲ, ಹೋಗಿ ನನ್ನ ಡೇ ಬೈ ಡೇ ನನ್ನ ಡೈಲಿ ರುಟೀನ್ ಏನಿದೆ, 4 o'clock ಅಲ್ಲಿ ಏನು ಎದ್ದೇಳ್ತಾ ಇದೆ ಸೇಮ್ ಇಲ್ಲೂ ಎದ್ದು ಆಟೋಮೆಟಿಕ್ಲಿ ವಾಕ್, ಗಾಡಿ ಇತ್ತು ಅಂದರೆ ಗಾಡಿದಲ್ಲಿ ಹೋಗ್ತಾ ಇದ್ದೆ ನಾನು, ಇಲ್ಲಾಂದರೆ ಥ್ರೂ ಬೈ ವಾಕ್ ಇಲ್ಲಿಂದ ಉತ್ತರಳ್ಳಿ ತನಕ ನಡ್ಕೊಂಡು ಹೋಗಿ ನಾನು ಫುಲ್ಲು 10,000 steps ಇಲ್ಲ 15,000 steps ಮಾಡಿ ಸೀದಾ ಬ್ಯಾಕ್ ಟು ಮನೆಗೆ ಬಂದು ನನ್ನ ಮಗಳಿಗೆ ಪ್ಯಾಕ್ ಮಾಡಿ ಸ್ಕೂಲಿಗೆ ಅವಳಿಗೆ ಕಳಿಸಿ ಆಮೇಲೆ ಇವಳನ್ನ ನಾನು ಹಿಡ್ಕೊಂಡು ಜಿಮ್ಮಿಗೆ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಬಂದು. ಸೊ ಇದು ಕಂಪ್ಲೀಟ್ಲಿ ಡೈಲಿ ರೊಟೀನ್ ನಡೀತಾನೆ ಇದೆ ನನಗೆ ಇದು. ಸೊ ಇವಾಗ ಅಂದರೆ ಅಲ್ಲಿ ಏನು ನಾನು ಫಾಲೋ ಮಾಡ್ತಾ ಇದ್ದು ಸೇಮ್ ಅದೇನೇ ಇಲ್ಲೂ ನಾನು ಫಾಲೋ ಮಾಡ್ತಿದ್ದೀನಿ. ಫಾಲೋ ಮಾಡ್ತಾ ಡಾಕ್ಟರೇ ಶಾಕ್ ಆದರು, ಬಿಕಾಸ್ ನನ್ನ ಬ್ಲಡ್ ಟೆಸ್ಟ್ ರಿಪೋರ್ಟ್ ಏನಿದೆ ಅವರು ಏ ನಿಮ್ಮ ಜಾಂಡೀಸ್ ಇತ್ತು ಅಂತಾರೆ. ನಾನು ಡೋಂಟ್ ಕಿಡ್ ಮೀ ಡಾಕ್ಟರ್, ಸೀರಿಯಸ್ಲಿ ನೋಡಿ ಜಾಂಡೀಸ್ ಇದೆ ನಿನಗೆ, ಬಟ್ ಹೌ ಯು ಡೂಯಿಂಗ್ ಅಂತಿದ್ದಾರೆ. ನಾನು ಜಾಂಡೀಸ್ ಅಂದರೆ ಏನು ಹೆಂಗೆ ಬರುತ್ತೆ ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿಲ್ಲ. ಅವರು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಇವಾಗ ಡಾಕ್ಟ್ರಿಗೆ ಒಬ್ಬರು ಎಷ್ಟು ಶಾಕಲ್ಲಿ ಹೇಳ್ತಾ ಇದ್ದಾರೆ ನಿನಗಿದೇ ಕಣೋ, ನಾನು ಕ್ಯಾಶುವಲಾಗಿ ತೊಗೊಂತಿದ್ದೀನಿ. ಅವರೇ ಶಾಕ್ ಆದರು, ಬಿಕಾಸ್ ಒಂದು ಪೇಷಂಟಿಗೆ ಏನೇ ಒಂದು ಹುಷಾರಿಲ್ಲ ಅಂತ ಹೆಂಗಿರ್ತಾರೆ ಸಿಂಪ್ಟಮ್ಸ್ ಗೊತ್ತಾಗ್ತಿಲ್ಲ ನನಗೆ. ಪ್ಲಸ್ ನಾನು ತುಂಬಾ ಆ್ಯಕ್ಟಿವ್ ಆಗಿದ್ದೆ, ನಿಂಬಾಯಲ್ಲೇ ಬಂದಿದೆ ಯು ಆರ್ ಸೋ ಆ್ಯಕ್ಟಿವ್. ಅವ್ರಿಗೂ ಅದೇನೇ ಇತ್ತು, ಇಷ್ಟು ಆ್ಯಕ್ಟಿವ್ ಹುಷಾರಿಲ್ಲನೂ ಇಷ್ಟು ಆ್ಯಕ್ಟಿವ್ ಆಗಿದೆಯಲ್ಲ ಹೆಂಗೆ ಅಂದರು. ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ಡಾಕ್ಟರ್, ಅವ್ರು ಕೊಟ್ಟಿರೋ ಇದನ್ನ ನಾನು ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ, ಆ ಸ್ಫೂರ್ತಿ ನಾನು ಇಲ್ಲಿದೆ ನನ್ನಲ್ಲಿ ಅದು ಅಂತ. ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ತುಂಬಾ ಸ್ಟ್ರಾಂಗ್ ಅನ್ನಕ್ಕೆ ಏನು ನನಗೆ ಕಣ್ಣಿಡಿಯೋಕ್ಕಾಗಲ್ಲ. ಈಗಲೂ ಅಷ್ಟೇ ನೆಕ್ ಪೇನ್ ಆಗಿದೆ, ಬಟ್ ಆ ಪೇನ್ ಕಂಟ್ರೋಲ್ ಮಾಡಬಲ್ಲ ಈಗ ಒಬ್ಬ ಓ ಇಲ್ಲ ಆಗಲ್ಲ ಹಿಂಗೆ ಕುತ್ಕೆ. ಸೊ ಅದಿದ್ರೂ ಅವ್ರು ಡೈಲಿ ಅಲ್ಲಿ ಏನು ವೈಬ್ರೋ ಮಸಾಜ್ ಇರ್ಬೋದು, ನಮ್ಗೆ ಏನು ಮಸಾಜ್ ಇದೆ ಅದನ್ನ ಇಲ್ಲೂ ನಾನು ವಾರಕ್ಕೆ ಒಂದ್ಸತಿ ಹೋಗಿ ತೊಗೊಂಡು ಬರ್ತಾ ಇದ್ದೀನಿ. ವೆರಿ ನೈಸ್. ಸೊ ಈಗ ನಿಮ್ಮ ವೆಯ್ಟ್ ಅಲ್ಲಿ ಏನು ಚೇಂಜಸ್ ಆಗಿದೆ? ಅಷ್ಟನ್ನೇ ಮೇಂಟೈನ್ ಮಾಡ್ತಿದ್ದೀರಾ? ಹಾಂ, ಮೇಂಟೈನ್ ಮಾಡಿದ್ದೀನಿ, ಬಟ್ ಇನ್ನೊಂದು ಏನಂದರೆ ಕ್ಯಾಪ್ಸುಲ್ಸ್ ನಾನು ಸ್ವಲ್ಪ ಎಡಿಕ್ಟ್ ಆಗಲಿ, ಬಿಕಾಸ್ ಜಾಂಡೀಸು ಮತ್ತು ಇದರಿಂದ ಸ್ವಲ್ಪ ಕ್ಯಾಪ್ಸುಲ್ಸ್ ಇದರಿಂದ ಬಾಡಿ ಇಂಚೇಜ್ ಆಗುತ್ತೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ನಾನು ಇಲ್ಲಿರೋದು ಏನೇನಿತ್ತು ಅವ್ರಿಗೆ ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟರ್ ನಾನು ಟ್ಯಾಬ್ಲೆಟಿಗೆ ಎಡಿಕ್ಟ್ ಇಲ್ಲ, ಇದು ತಗೋ ಸೌಮ್ಯ, ಬಿಕಾಸ್ ನಿನ್ನ ಬಾಡಿಗೆ ಈ ಟ್ಯಾಬ್ಲೆಟ್ ಕೊಟ್ರೇ ಇದಾಗೋದು, ಬೇರೆ ನಿನ್ನ ಐ ಆಕ್ಸೆಪ್ಟ್ ನೀನು ಏನು ಮಾಡ್ತಾ ಇದೆಯಾ ಅದು ನಾನು ಇದು ಮಾಡ್ತೀನಿ, ಬಟ್ ನೀನು ತೊಗೊಂಡಲೇಬೇಕು, ಬಾಡಿ ಚೇಂಜಸ್ ಆಗುತ್ತೆ. ಬಟ್ ನಾನೇ ನಿಂಗೆ ಹೇಳ್ತಿದ್ದೀನಿ, ಆಫ್ಟರ್ ಥಿಂಗ್ ಒನ್ಸ್ ನಿನ್ನ ಬಾಡಿ ನಾರ್ಮಲಿಗೆ ಬಂದ ಮೇಲೆ ಐ ವಿಲ್ ಸೇ ಇಟ್ ವಾಟ್ ಟು ಡೂ ಅಂತಲೇ ಅವರು ಹೇಳಿದ್ದಾರೆ. ಸೊ ವೇರಿಯೇಷನ್ ಇರುತ್ತೆ, 1-4 kgs ಜಾಸ್ತಿ ಆಗಿದ್ದೀನಿ, ಮತ್ತೆ ಐ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಈಗ ಫಸ್ಟ್ ಸೆಗ್ಮೆಂಟ್ ಸೌಮ್ಯ, ಕ್ವಿಕ್ ಅಂಡ್ ಸ್ಟ್ರೇಟ್ ಅಂತ. ಓಕೆ, ಇದರಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ಫಟಾಫಟ್ ಅಂತ ಹೇಳಿಬಿಡಿ ವಿತ್ ಎಕ್ಸ್ಪ್ಲನೇಷನ್. ಶೋರ್. ಓಕೆ, ರೆಡಿ ಇದ್ದೀರಾ? ಯಾ. ನೀವು ತುಂಬ ಕಾಂಪಿಟೇಟಿವ್ ಆಗಿದ್ರಿ. ಹೌದು. ಬಟ್ ನಿಮಗೆ ಟಫ್ ಕಾಂಪಿಟೇಟರ್ ಅಂತ ಅನಿಸಿದ್ದು ಅಷ್ಟು ಜನರಲ್ಲಿ ಯಾರು? ನನಗೆ ಟಫ್ ಅಂತ ಕಾಂಪಿಟೇಟರ್ ಅನಿಸಿದ್ದು ಯಾವ ಫಾರ್ಮೇಟರ್, ಈಗ ಒಂದು ಬೆಳಗ್ಗೆ ಎದ್ದು ನನ್ನ ಜೊತೆಗೆ ಯಾರು ಕಾಂಪಿಟೇಟರ್ ಇಲ್ಲ, ಇದ್ದಿದ್ದು ನಮ್ಮ ಸೀನಿಯರ್ ಅವ್ರು ಇದ್ದಿದ್ದು ಅವ್ರು ಅವ್ರೊಬ್ಬರೇ ಬಿಟ್ಟರೆ ಆಮೇಲೆ ಅವರು ಸ್ಕಿಪ್ ಆದರು. ಸೊ ಅಲ್ಲಿಗೆ ನನಗೆ ನೋಡೋಕ್ಕೆ ಹೋಗಿದ್ರೆ
ಫಿಸಿಕಲಿ ಟಾಸ್ಕ್ ಆಗಿರ್ಬೋದು ಇಲ್ಲ ಒಂದು ಯಾವುದೇ ಆಗೋದು ನೋಡಿದ್ರೆ ನಾನು ಮೇನ್ ನೋಡೋಕೋದ್ರೆ ವಿನಯ್ ಅನ್ಕೊಂತೀನಿ. ವಿನಯ್ ಮತ್ತೆ ಮಿಥುನ್, ಮಿಥುನ್ ಆಗಲ್ಲ ಆಗಲ್ಲ ಅಂತಾನೆ ಮಾಡ್ತಾ ಇದ್ದ ಅವನು. ಸೊ ಮಿಥುನ್ ಮತ್ತೆ ವಿನಯ್ ಇದ್ದಿದ್ದು ನನ್ನ ಫೀಲ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ತುಂಬಾ ಲೇಜಿ ಅಂತ ಅನ್ಸಿದ್ಯಾ ನಮ್ ಸಕ್ಕು ಅಕ್ಕ ಶಕುಂತಲ ಅವ್ರಿಗೆ ಇದಕ್ಕೆ ತುಂಬಾ ಓಟ್ಸ್ ಬಂದೆ. ಓಕೆ, ತುಂಬಾ ಫನ್ನಿಯೆಸ್ಟ್ ಅಂತ ಅನ್ಸಿದ್ದು ಫನ್ನಿ ನಮ್ ಸಹನ. ನಾನು ಕೂಡ ಅದಕ್ಕೆ ಒಪ್ತೀನಿ. ಓಕೆ, ತುಂಬಾ ಶಾರ್ಟ್ ಟೆಂಪರ್ಡ್ ಅಂತ ಅನ್ಸಿದ್ಯಾ ಒಪ್ಕೊಂಬಿಟ್ರು ಕೊನೆಗೆ. ಆಕ್ಚುಲಿ ಯಾರು ಶಾರ್ಟ್ ಟೆಂಪರ್ಡ್ ಅಂತ ಕೇಳಿದ್ರೆ ಮೋಸ್ಟ್ ಆಫ್ ದೆಮ್ ನಿಮ್ಮನ್ನೇ ಮೆನ್ಷನ್ ಮಾಡಿದ್ದಾರೆ. ಬಟ್ ಗುಡ್ ಥಿಂಗ್ ನೀವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಓಕೆ, ಕ್ರೈ ಬೇಬಿ ಅಂತ ಅನ್ಸಿದ್ಯಾರು ನಮ್ ದಿವ್ಯಾ. ದಿವ್ಯಾ, ಓಕೆ, ಯಾಕೆ? ಯಾಕೆಂದ್ರೆ ಬಿಕಾಸ್ ಆಲ್ಮೋಸ್ಟ್ ಅವಳು ನನ್ನ ರೂಮ್ಮೇಟ್ ಆಗಿರೋದ್ರಿಂದ ಅವಳನ್ನ ಜಾಸ್ತಿ ನಾನು ಅಬ್ಸರ್ವ್ ಮಾಡಿರೋದು. ಸೊ ಒಂದು ದಿವ್ಯಾ ಬಿಕಾಸ್ ಒಂದು ಫುಡ್ಡಿ ಪ್ಲಸ್ ಅವಳು ಏನೇ ಒಂದು ಯಾರ ತುಂಬ ನೊಂದ್ಕೊಂಡ್ಬಿಡ್ತಾಳೆ ಬೇಗನೆ. ಸೊ ಅವಳಿಗೆ ಹತ್ರ ಆಗಿರೋರು ಅವಳಿಗೆ ಯಾರೂ ಒಂದೊಂದ ಮಾತು ಮಾತಾಡಬಾರ್ದು. ಸೊ ಈ ನಮ್ಮ ಚಿಕ್ಕ ಮಗಳಿಗೆ ನಾನು ಏನಾರಿಗೆ ಏನಾರು ಅಂದ್ಬಿಟ್ಟು ಬೇಗ ಹೆಂಗೆ ನೊಂದ್ಕೊಂತಾಳೋ ಸೇಮ್ ಅವಳ ಥರನೇ ಅವಳು. ಏನಾರು ಒಂದು ಏನಾರು ಹೇಳೋಕ್ಕೋದ್ರೆ ಮೂತಿ ಆಲ್ರೆಡಿ ಹಿಂಗೆ ನೆಕ್ಸ್ಟ್ ಇದಲ್ಲಿ ಸ್ಟಾರ್ಟ್ ತೊಗೊಂತಾಳೆ. ಓಕೆ, ನಾನು ಇಷ್ಟು ಕ್ವೆಶನ್ಸ್ ಕೇಳಿದ್ರೆ ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಬೇಕು. ಬಟ್ ಈ ಕ್ರೈ ಬೇಬಿ ವಿಷಯದಲ್ಲಿ ಕೇಳೋಕ್ಕೂ ಮುಂಚೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ ದಿವ್ಯಾ ಮತ್ತೆ ನಿಸರ್ಗಗೆ. ಓಕೆ, ಸೊ ಅದಕ್ಕೋಸ್ಕರ ದಿವ್ಯಾ ಕ್ರೈ ಬೇಬಿ. ದಿವ್ಯಾ ಕ್ರೈ ಬೇಬಿ. ಮತ್ತೆ ನೀವು ಶಾರ್ಟ್ ಟೆಂಪರ್ಡ್ ಅಂತ ಒಪ್ಕೊಂಡ್ರಿ ಅಲ್ಲ, ಯಾಕೆ ಸೌಮ್ಯ ಅಷ್ಟೊಂದು ಕೋಪ? ನಿಮ್ಗೆ ಕೋಪ ಇಲ್ಲ, ಕೋಪ ಬರಿಸ್ತಾರೆ ಅಲ್ವಾ ನನ್ಗೆ, ಆ ಅದನ್ನ ತಡೆಯಕ್ಕಾಗಲಿ ಹೇಳಿರ್ತೀನಿ. ಈಗ ಆ ಹೇಳ್ಬೇಕಾದ್ರೆ ಅದನ್ನ ಒಪ್ಕೊಳಲ್ಲ ಅವರು. ಸೊ ಈಗ ಕಣ್ಣು ಮುಂದೆ ನಡೆದಿದೆ ನೀನು ಇಲ್ಲ ಅಂತ ವಾದ್ಸಕ್ಕೆ ಹೋಗ್ತಾರೆ, ನಂಗೆ ಆಗ ತುಂಬಾ ಕೋಪ ಬರುತ್ತೆ. ಮತ್ತೆ ಅವರು ಹೇಳಿರ್ತಾರೆ ಅದನ್ನ ನಾನು ಹೇಳೇ ಇಲ್ಲ ಅನ್ನೋದನ್ನು ವಾದ ಮಾಡ್ತಾರೆ. ಸೊ ಇಂಥದ್ದೆಲ್ಲ ಬಂದಾಗ ತುಂಬಾ ಶಾರ್ಟ್ ಆಗೋಗ್ಬಿಡ್ತೀನಿ ನಾನು, ಕಂಟ್ರೋಲ್ ಬರಲ್ಲ. ಸೊ ಪಕ್ಕದಲ್ಲಿ ನಮ್ಮ ಮನೆಯವ್ರು ಇದ್ರೆ ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಹೆಂಗ್ ಇವಳಿಗೆ ಹೆಂಗ್ ಕೀ ಕೊಡ್ಬೇಕು ಹೆಂಗ್ ಕೀ ಆಫ್ ಆಗ್ಬೇಕು ಅನ್ನೋದು. ಸೊ ಇಲ್ಲೆಲ್ಲ ಕೋ ಕಂಟೆಸ್ಟೆಂಟ್, ಸೊ ರಿಯಾಕ್ಟ್ ಆಗೋಗ್ಬಿಡ್ತೀನಿ ಬೇಗನೆ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಈಗ ಗೊತ್ತಾಯ್ತಲ್ಲ ಪಾಪ ಅವ್ರದ್ದಲ್ಲ ಪ್ರಾಬ್ಲಮ್, ಇದು ಕೋಪ ಬರ್ಸೋರ್ದು ಪ್ರಾಬ್ಲಮ್. ಓಕೆ, ಸೊ ಅಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ನಿಮ್ಗೆ ಒಂದು ಹೀರೋ ಅಥವಾ ಹೀರೋಯಿನ್ ಫೀಲಿಂಗ್ ಕೊಟ್ಟಿದ್ಯಾರು, ಆ ವೈಬ್ಸ್ ಇರ್ತಾ ಇತ್ತು ಅವರಿದ್ರೆ ಅಂತಾರ? ಮಿಥುನ್. ಮಿಥುನ್ ಯಾಕಂದ್ರೆ ಅವನು ಈಗ ನಮ್ದೆಲ್ಲ ಪ್ಯಾಕಪ್ ಅಂತ ಈಗ ನಮ್ದೇನೇ ಶೂಟ್ ಏನೇ ಒಂದು ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಮ್ಯೂಸಿಕ್ ವೈಲೆಂಟ್ ಕೊಡೋದು ಅಂದ್ರೆ ಅವನೊಬ್ಬನೇ ವೈಬ್ಸ್ ನನಗೆ ಚೆನ್ನಾಗಿ ಕೊಡೋದು. ಆ ನಿದ್ದೆ ಬಂದರೂ ಆ ಸಾಂಗ್ ಗುನ್ಗು ಇಲ್ಲೇ ಇರುತ್ತೆ. ಈಗಲೂ ಅಷ್ಟು ಮನೇಲಿ ಏನಾದ್ರು ಹೋದ್ರೆ ಸಾಂಗ್ ಹಾಕಿದ್ರೆ ಅಮ್ಮ ಈ ಮಿಥುನ್ ಇದು ಹಾಡು ಹೇಳ್ತಾ ಇರ್ತಾನೆ, ಮಿಥುನ್ ಇದು ಮಾಡ್ತಾ ಇರ್ತಾನೆ. ಸೊ ಈ ಮಿಥುನು ನಾಟ್ ಓನ್ಲಿ ಆ ಹೀರೋ ವೈಬ್ಸ್, ಈ ಕಾರಣಕ್ಕೆ ಒಂಥರ ಫ್ರೆಂಡ್ಲಿ ಒಂಥರ ಬೆಸ್ಟ್ ಫ್ರೆಂಡ್ ವೈಬ್ಸ್ ಎಲ್ಲಿದೆ ಅವನ ಹತ್ರ ಇದೆ. ಓಕೆ, ತುಂಬಾ ಯಾರನ್ನ ಮಿಸ್ ಮಾಡ್ಕೋತೀರಾ? ಮಿಥುನೇ ಅಲ್ವಾ? ಬಟ್ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟೆಂಟ್ನು ಮಿಸ್ ಮಾಡ್ಕೊಂತೀನಿ. ನಮ್ಮ ನೇತ್ರ ಆಗಿರ್ಬೋದು, ನನ್ನ ಕಂಪ್ಲೀಟ್ ರೂಮ್ ಮೆಟ್ಟು, ನಾವು ಬೇರೆ ಅವರೊಬ್ಬರೇ ಅಲ್ಲ, ನಮ್ಮ ಕ್ರೂ ಮೆಂಬರ್ಸ್ ಜೊತೆ ನಾನು ಆಡ್ತಾ ಇದ್ದಿದ್ದು ಇದು ಬೆಳಗ್ಗೆ ಬೆಳಗ್ಗೆ ಹೋಗಿ ಅವ್ರಿಗೆ ಹಿಂಸೆ ಮಾಡೋದಿರಲಿ. ಸೊ ಆ ಒಂದು ಜಾಲಿನೆಸ್ ನಾನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಬ್ಳೆ ಹೋಗೋದಲ್ಲ, ಅವ್ರಿಗೂ ಒಂದು ರೂಮಲ್ಲಿ ಏನಾರು ಒಂದು ಎದುರಿಸ್ತೀನಿ, ಇಲ್ಲಿ ಏನೋ ಒಂದು ಮಾಡ್ತಾ ಇರ್ತೀನಲ್ಲ. ಮನೆಗೆ ಹೋಗ್ಮೇಲೆ ಏನು ಅದೇ ಎದ್ದೋಳು ಹೋಗು ಗಾಡಿ ತಗೋ ಸಿಹಿ ಹೋಗಿ ಪಾರ್ಕಿಗೆ. ಸೊ ಅದು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ ಕ್ರೂ ಮೆಂಬರ್ಸ್ ಎವ್ರಿ ಒನ್.